ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳಾ ಚೇತನ್ ನೀವೇನಾದರೂ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದರೆ ಇಂದಿನ ಈ ವಿಡಿಯೋ ನಿಮ್ಗಂತೂ ಹೆಲ್ಪ್ಫುಲ್ಲು ಸೊ ಇಂದಿನ ಈ ವಿಡಿಯೋದಲ್ಲಿ ನಾನು ಕ್ವೀನ್ವಾ ಉಪ್ಮಾ ಹಾಗೆ ಗಂಜಿ ಹಾಗೆ ಸಲಾಡನ್ನು ಆಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದ್ಲಿಗೆ ಕೀನ್ವಾನ ಈ ರೀತಿ ಒಂದು ಜಾಲರಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೀರನ್ನ ಹಾಕಿ ವಾಶ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಪಾತ್ರೆನಲ್ಲಿ ಹಾಕೊಂಡು ವಾಶ್ ಮಾಡಿ ಸೋಸ್ಕೊಳಕ್ ಹೋದ್ರೆ ಚೆನ್ನಾಗಿ ಆಗೋದಿಲ್ಲ ಸೊ ಹಾಗಾಗಿ ಈ ರೀತಿ ಜಾಲರದಲ್ಲಿ ಹಾಕೊಂಡು ಚೆನ್ನಾಗಿ ನೆನೆಸಿ ವಾಶ್ ಮಾಡಿ ಈಗ ವಾಶ್ ಆಗಿರೋ ಕ್ವೀನ್ವನ ನಾನು ಒಂದು ತ್ರೀ ಲೀಟರ್ ಪ್ರೆಷರ್ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಕಪ್ ಕ್ವೀನ್ ವಾನ ತಗೊಂಡಿದ್ದೆ ಇದಕ್ಕೆ ಒನ್ ಅಂಡ್ ಹಾಫ್ ಕಪ್ ಅಷ್ಟು ನೀರನ್ನು ಹಾಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಟೂ ವಿಷಲ್ ಬೇಯಿಸ್ಕೊಂಡು ಆರೋದಕ್ಕೆ ಬಿಡಿ ಸೊ ಈಗ ಅದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ್ದಾವುದು ವೆಜಿಟೇಬಲ್ಸ್ ಬೇಕೋ ಎಲ್ಲವನ್ನೂ ಹಾಕೋಬಹುದು ಈವನ್ ನೀವು ಬ್ರಾಕೋಲಿಯನ್ನು ಕೂಡ ಸಣ್ಣದಾಗಿ ಹಚ್ಚಿ ಹಾಕೋಬಹುದು ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಹಾಕ್ಕೊಳ್ಳಿ ಯಾಕೆಂದ್ರೆ ಫೈಬರ್ ಜಾಸ್ತಿ ಸೇರಿಸಿದ ಹಾಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾನು ಆದಷ್ಟು ವೆಜ್ಜಿಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ತೀನಿ ಸೊ ನಾನಿಲ್ಲಿ ಸ್ವಲ್ಪ ಕ್ಯಾರೆಟು ಬೀನ್ಸು ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಶುಂಠಿ ಎಲ್ಲವನ್ನು ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಕೀನ್ವಾ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬ ಜಾಸ್ತಿ ಮೆಗ್ನೀಷಿಯಮ್ಮು ಐರನ್ನು ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮ್ಮು ಹಾಗೆ ಜಿಂಕು ಮತ್ತು ವಿಟಮಿನ್ ಕೂಡ ಬಿ ಒನ್ ಬಿ ಟು ಮತ್ತು ಬಿ ಸಿಕ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸೊ ನೋಡಿ ಇವಾಗ ಅದು ಟೂ ವಿಷಲ್ ಆಗಿದೆ ಆರಿದೆ ಸೊ ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಸೊ ಈಗ ಒಂದು ಬಾಣ್ಲಿಗೆ ಕೋಕೋನಟ್ ಆಯಿಲ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಒಂದು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ ಇದಾದ ನಂತರ ಸ್ವಲ್ಪ ಕರಿಬೇವು ಹಾಗೆ ಮೆಣಸಿನ ಕೈ ಶುಂಠಿ ಹಾಗೆ ಈರುಳ್ಳಿಯನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಹಾಗೆ ಕ್ವೀನ್ವಾದಲ್ಲಿ ನ್ಯೂಟ್ರಿಯೆಂಟ್ಸ್ ಅಲ್ಲದೆ ಪ್ರೋಟೀನ್ ಸೋರ್ಸ್ ಕೂಡ ತುಂಬಾ ಜಾಸ್ತಿ ಸೊ ಇದರಲ್ಲಿ ಒಂಬತ್ತು ತರದ ಎಸೆನ್ಶಿಯಲ್ ಅಮೈನೋ ಆಸಿಡ್ಸ್ ಕೂಡ ಇದ್ರಲ್ಲಿ ಸೊ ನಿಮ್ಗೆ ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಅಂತಾನೆ ಹೇಳ್ಬಹುದು ಸೊ ನೋಡಿ ಈಗ ಕಟ್ ಇಟ್ಕೊಂಡಿದಂತ ಕ್ಯಾರೆಟ್ ಬೀನ್ಸ್ ಹಾಗೆ ನಾನು ಫ್ರೀಸ್ ಮಾಡಿಟ್ಕೊಂಡಿರುವಂತ ಬಟಾಣಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಾರ್ನ್ ಅನ್ನು ಕೂಡ ಹಾಕೊಳ್ತೀನಿ ಮಕ್ಕಳಿಗೆ ಕಾರ್ನ್ ಎಲ್ಲ ಸ್ವಲ್ಪ ಇಷ್ಟ ಆಗುತ್ತಲ್ಲ ಸೊ ಮಕ್ಕಳು ಕೂಡ ಸ್ವಲ್ಪ ತಿಂತಾರೆ ಹೆಲ್ತಿ ಫುಡ್ ಅನ್ಬಿಟ್ಟು ಈ ರೀತಿ ನಾನು ಎಲ್ಲಾ ವೆಜಿಸ್ಟ್ ಮಿಕ್ಸ್ ಮಾಡಿ ಹಾಕೊಳ್ತೀನಿ ಸೊ ಈ ರೀತಿ ಎಲ್ಲವನ್ನು ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ನೀರನ್ನು ಚುಮ್ಕಿಸಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಿ ಒಂದು ಐದು ನಿಮಿಷ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ ಮತ್ತೆ ಎಲ್ಲ ಚೆಂದ ಮಿಕ್ಸ್ ಕೊಡಿ ನೋಡಿ ಈಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಧನಿಯದ ಪುಡಿ ಹಾಗೆ ಒಂದು ಪಿಂಚಷ್ಟು ಪೆಪ್ಪರ್ ಪೌಡರು ಸ್ವಲ್ಪ ಜೀರಿಗೆ ಪೌಡ್ರು ಹಾಗೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಂಡು ಒಂದು ಒಳ್ಳೆಯ ಮಿಕ್ಸ್ ಕೊಡಿ ಇದಕ್ಕೆ ಜೊತೆ ಮಿಕ್ಸ್ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಕೀನ್ವಾಗೂ ನಾವು ಉಪ್ಪನ್ನ ಹಾಕೊಂಡಿದೀವಿ ಸೊ ಇದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಫೈನಲ್ ಆಗಿ ಬೇಕಿದ್ರೆ ಸರಿ ನೀವು ಹಾಕೋಬಹುದು ಸೊ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದ್ ಎರಡ್ ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ ಸೊ ಮಸಾಲೆ ಎಲ್ಲಾ ನೀಟಾಗಿ ವೆಜಿಟೇಬಲ್ಸ್ಗೆ ಇಡಿಬೇಕು ಈಗ ನಾವು ಬೇಯಿಸಿಟ್ಕೊಂಡಿದಂತ ಕೀನ್ವನ್ನ ಇದಕ್ ಹಾಕೊಳ್ತಾ ಇದೀವಿ ಸೊ ಇದನ್ನು ಹಾಕೊಂಡು ಒಂದೊಳ್ಳೆ ಚಂದ ಮಿಕ್ಸ್ ಕೊಡಿ ಇನ್ನು ಡಯಟರಿ ಫೈಬರ್ ಜಾಸ್ತಿ ಇರುತ್ತೆ ಇದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ ಮತ್ತೆ ಕಾನ್ಸ್ಟಿಪೇಷನ್ ರಿಸ್ಕ್ ಅನ್ನ ಕಮ್ಮಿ ಮಾಡುತ್ತೆ ಮತ್ತೆ ಹೊಟ್ಟೆ ಫಿಲ್ ಆದಂತ ಫೀಲಿಂಗ್ ಕೊಡುತ್ತೆ ಹಾಗಾಗಿ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ವೈಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಇದರಲ್ಲಿ ಲೋ ಗ್ಲಿಸೆಮಿಕ್ ಇಂಡೆಕ್ಸ್ ಇರುತ್ತೆ ಹಾಗಾಗಿ ಇದು ರಾಪಿಡ್ ಬ್ಲಡ್ ಶುಗರ್ ಲೆವೆಲ್ ನ ಇನ್ಕ್ರೀಸ್ ಮಾಡಲ್ಲ ಮತ್ತೆ ಪ್ರತಿಯೊಬ್ಬರಿಗೂ ಸೂಟಬಲ್ ಆಗುತ್ತೆ ಈವನ್ ಡಯಾಬಿಟಿಸ್ ಇರೋರು ಕೂಡ ತಿಂತಾರೆ ಸೊ ಅಫ್ಕೋರ್ಸ್ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ನೋಡಿ ಫೈನಲ್ ಆಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಮ್ಮೆ ಟೇಸ್ಟ್ ನೋಡಿ ಹಾಕೊಂಡಿದೀನಿ ಸೊ ಫೈನಲಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಈಗ ಕಟ್ ಮಾಡಿ ಕೊತ್ತಂಬರಿ ಇಟ್ಕೊಂಡಿರೋಬೇಕು ಯೂಶಲಿ ನಾನು ಮಕ್ಕಳಿಗೆ ಕೊಡೋದ್ರಿಂದ ಹಸ್ಬೆಂಡ್ ಬಾಡಿಗೆ ಬಾಕ್ಸ್ ತೊಗೊಂಡು ಹೋಗೋದ್ರಿಂದ ಮೆಣ್ಸಿನ್ಕಾಯಿನೆಲ್ಲ ಈ ರೀತಿ ಮೊದಲೇ ಬಿಡ್ತೀನಿ ಅದಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೀನಿ ಹಾಗಾಗಿ ಮೆಣಸಿನ್ಕಾಯಿ ಮಧ್ಯದಲ್ಲಿ ಸಿಗಲ್ಲ ಮೆಣಸಿನಕಾಯಿ ಫ್ಲೇವರ್ ಕೂಡ ಇದಕ್ಕೆ ಬಿಟ್ಟಿರುತ್ತೆ ಸೊ ನೋಡಿ ಈಗ ಕ್ವೀನ್ವಾ ರೆಡಿ ಆಗಿದೆ ಇನ್ಸ್ಟೆಂಟ್ ಆಗಿ ನಿಮಗೆ ಟೈಮ್ ಇಲ್ಲ ಅಂದರೆ ಈ ರೀತಿ ರಿಚ್ ಇನ್ ಪ್ರೋಟೀನ್ ನ್ಯೂಟ್ರಿಯೆಂಟ್ಸ್ ಅಂತ ಕೀನ್ವನ ರೆಡಿ ಮಾಡ್ಕೊಳ್ಳಿ ಸೊ ಈಗ ಇದ್ರ ಜೊತೆಗೆ ಸಲಾಡನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ ಒಂದು ಫ್ರೆಂಚ್ ಕುಕ್ಕೊಂಬರನ್ನು ತಗೊಂಡಿದ್ದೀನಿ ನೀಟಾಗಿ ಈ ರೀತಿ ಸ್ಲೈಸ್ ಕಟ್ ಮಾಡ್ಕೊಂಡು ಇದಕ್ಕೆ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಕರಡನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ಅರಿಗೆನೂ ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತೀನಿ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ ಆದಷ್ಟು ಸಲಾಡ್ಗೆ ಈ ರೀತಿ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತೀನಿ ಏಕೆಂದರೆ ಮಕ್ಳಿಗೂ ತುಂಬ ಸ್ಪೈಸಿ ಆದರೆ ತಿನ್ನಲ್ಲ ಅನ್ಬಿಟ್ಟು ಎಲ್ಲಾನು ಲೈಕ್ ಬ್ಯಾಲೆನ್ಸ್ ಆಗಿ ಮಾಡ್ಕೊಳ್ತೀನಿ ಸೊ ನೋಡಿ ಇದು ರೆಡಿ ಆಗಿದೆ ಸೊ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಕೊಟ್ಟರೆ ಆಯಿತು ಇದು ಕೂಡ ರೆಡಿ ಆಗಿದೆ ಸೊ ಈಗ ಸಲಾಡ್ ರೆಡಿ ಆಗಿದೆ ಹಾಗೆ ಕ್ವೀನ್ ಅದು ಉಪ್ಮಾ ಕೂಡ ರೆಡಿಯಾಗಿದೆ ಸೊ ಎಲ್ಲರಿಗೂ ನಾನು ಬ್ರೇಕ್ಫಾಸ್ಟ್ ನ ಹಾಕಿ ಕೊಟ್ಟೆ ಇದಕ್ಕೆ ಪ್ರೋಟೀನ್ ಗೆ ನಾನು ಎಗ್ ಅನ್ನ ತಗೊಂಡಿದ್ದೆ ಸೊ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಫೈಬರ್ ಕಂಟೆಂಟ್ ಇರುತ್ತೆ ಆದ್ರೆ ಪ್ರೋಟೀನ್ ಕೂಡ ಬ್ಯಾಲೆನ್ಸ್ಡ್ ಫುಡ್ ಅಂದ್ರೆ ಪ್ರೋಟೀನ್ ಕೂಡ ಬೇಕಲ್ಲ ಹಾಗಾಗಿ ಯೂಶಲಿ ನಾನು ಪ್ರೋಟೀನ್ ಗೆ ಎಗ್ ಪನ್ನೀರು ತೋಫು ಈ ರೀತಿ ಯಾವ್ದಾದ್ರೂ ತಗೊಳ್ತೀನಿ ಸೊ ನೋಡಿ ಲಿಕ್ವಿನ್ ಕಂಪ್ಲೀಟ್ಲಿ ರೆಡಿ ಆಗಿದೆ ಎಷ್ಟು ಚೆನ್ನಾಗ್ ಆಗಿದೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿದ್ರಂತೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಇದ್ರ ಜೊತೆಗೆ ಸಲಾಡು ಮತ್ತೆ ಅನ್ನ ಇಟ್ಟರೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಮತ್ತೆ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಲಿ ಇರೋವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ ಸೊ ಹಾಗಾಗಿ ಇದು ಹೆಲ್ತಿ ಫ್ಯಾಟ್ ಸಪೋರ್ಟ್ಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಮೆಗ್ನೀಷಿಯಮ್ ಇರೋದ್ರಿಂದ ಬ್ಲಡ್ ಪ್ರೆಷರ್ನ ಕೂಡ ರೆಗ್ಯುಲೇಟ್ ಮಾಡುತ್ತೆ ಹಾಗಾಗಿ ಆದಷ್ಟು ವೀಕ್ಲಿ ಒನ್ಸ್ ಆದರೂ ನಿಮ್ಮ ಫುಡ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮತ್ತೆ ಇದರಲ್ಲಿ ಹೈ ಪ್ರೋಟೀನು ಮತ್ತು ಫೈಬರ್ ಇರೋದ್ರಿಂದ ನಿಮಗೆ ಒಟ್ಟೆ ಫಿಲ್ ಆಗಿದೆ ಅನ್ನೋ ಫೀಲ್ ಬರುತ್ತೆ ಹಾಗಾಗಿ ಒಂದು ಎಕ್ಸಲೆಂಟ್ ಅಡಿಷನು ವೆಯ್ಟ್ ಲಾಸ್ಗೆ ಅಂತ ನಾನು ಹೇಳ್ತೀನಿ ಸೊ ಈಗ ನನಗೆ ಆ್ಯಕ್ಚುಲಿ ಸ್ವಲ್ಪ ಹುಷಾರಿರ್ಲಿಲ್ಲ ಡಾಕ್ಟ್ರು ಲೈಕ್ ಗಂಜಿ ಆ ಥರ ಕೊಡಿರಿ ಅಂತ ಹೇಳಿದರು ಹಾಗಾಗಿ ನಾನು ಗಂಜಿ ಮಾಡ್ಕೊಳ್ತಿದ್ದೆ ಇದು ಸಿರಿಧಾನ್ಯ ಪೌಡರ್ ಪೌಡರು ನಾನೇ ಮಾಡಿ ಇಟ್ಕೊಂಡಿರೋದು ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಲಿಂಕನ್ನು ಹಾಕ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡೂವರೆ ಸ್ಪೂನ್ಗೆ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸ್ಬೇಕಾದ್ರೆ ಕಂಪ್ಲೀಟ್ ಸ್ಟಿರ್ ಮಾಡ್ತಾನೆ ಇರಬೇಕು ನೋಡಿ ಈ ರೀತಿ ಕೈ ಬಿಡ್ಬಾರ್ದು ಇಲ್ಲ ಅಂದ್ರೆ ತಳ ಹತ್ ಬಿಡುತ್ತೆ ಅವಾಗ ಚೆನ್ನಾಗಿರಲ್ಲ ಸೊ ಹಾಗಾಗಿ ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಗಂಜಿ ರೆಡಿ ಆಗುತ್ತೆ ಸೊ ನೀವೇನಾದ್ರೂ ಹುಷಾರಿಲ್ಲ ಅಂದ್ರೆ ಈ ರೀತಿ ಕಂಪ್ಲೀಟ್ ಫೈಬರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಇರುವಂತಹ ಸಿರಿಧಾನ್ಯವನ್ನ ನಿಮ್ಮ ಗಂಜಿ ಅಥವಾ ಗೆ ಇನ್ಕ್ಲೂಡ್ ಮಾಡ್ಕೋಬಹುದು ಸೊ ಇದು ಕೂಡ ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರ ಹಿಂದಿನ ಈ ವಿಡಿಯೋ ಅನ್ನಿಸ್ತು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ಮಿಸ್ ಮಾಡ್ದೆ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋವನ್ನ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್